ಇದನ್ಯಾಕವನ್ನು ನೃತ್ಯ ರೂಪಕ ತರಬಾರದು ಅಂತ ಆಲೋಚನೆಯನ್ನು ನನ್ನ ಮುಂದೆ ಇಟ್ಟಾಗ ಭಾನು ಅವರು ಹಾಡಿದಂತಹ ಹಾಡನ್ನು ಅವರ ಕೈಗೆ ಕೊಟ್ಟೆ. ಅದೆಷ್ಟು ಅದ್ಭುತವಾಗಿ ಒಂದು ನೃತ್ಯ ರೂಪಕ ಅದಕ್ಕೆ ಕೊಟ್ಟಿದ್ದಾರೆ ಅಂದರೆ ದೇವರವನ್ನ ಚೆನ್ನಾಗಿ. ಇಂಥ ಒಂದು ಕವನಗಳನ್ನ ನಾನು ಹೆಚ್ಚು ಹೆಚ್ಚು ಬರೆಯಬೇಕು ಅಂತ ಒಂದು ಆಶಯ ತೋರಿದ್ದು ಈ ಒಂದು ನೃತ್ಯ ರೂಪಕ ನೋಡಬೇಕು. ಸೊ ಈಗ ನಿಮ್ಮ ಮುಂದೆ ಕವನ, ಅದರ ಹಾಡು ಮತ್ತು ಅದರ ನೃತ್ಯ ರೂಪ. ತಂಪನೆರೆಯೋ
ಅಯೋಮಯವಾದ
ಹೃದಯದ ಧನ್ಯವಾದಗಳು ಅಶ್ವಿನಿ ಮುಂಜನಾದವರಿಗೆ ಇನ್ನು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಅಶ್ವಿನಿ ಅವರಿಗೆ ತುಂಬಾ ಚೆನ್ನಾಗಿ ಧನ್ಯವಾದಗಳು ನಮ್ಮ ಮುಂದಿನ ಅನೌನ್ಸ್ಮೆಂಟ್ ಇದೆ ಒಂದು ಅದಕ್ಕೆ ರವಿ ಅವರು ರಮೇಶ್ ಪತ್ತರ್ ಅವರು ಸಂಜಯ್ ಅವರು ಮತ್ತೆ ರೇಂಕಿ ಅವರು ವೇದಿಕೆ ಮೇಲೆ ಬರಬೇಕಾಗಿದೆ Thank you.